ಸೋವಿಯತ್ ಲ್ಯಾಂಡ್ ಮತ್ತೆ ಇನ್ನೊಂದು ಕನ್ನಡದಲ್ಲಿ ಸೋವಿಯತ್ ದೇಶ ಅಂತ. ಅದರಲ್ಲಿ ಸೋವಿಯತ್ ರಷ್ಯಾದ ಸಾಧನೆಗಳನ್ನು ಇನ್ನಿಲ್ಲದಂತೆ ಹೊಗಳಲಾಗ್ತಾ ಇತ್ತು ಮತ್ತು ಭಾರತ ಮತ್ತು ನೆಹರೂನ ಸಂಬಂಧವನ್ನು ಅದರಲ್ಲಿ ವಿವರವಾಗಿ ಚರ್ಚೆ ಮಾಡಲಾಗ್ತಾ ಇತ್ತು. ಆ ಮೂಲಕ ನೆಹರು ತನ್ನ ವಿದೇಶಾಂಗ ನೀತಿಯ ಬಗ್ಗೆ ತಾನೇ ಬೆನ್ನು ತಟ್ಟಿಕೊಳ್ಳುತ್ತಿದ್ದರು. ಭಾರತದ ಪತ್ರಕರ್ತರು ಈ ಎರಡು ಮ್ಯಾಗಝಿನ್ ಬಗ್ಗೆ ಎಷ್ಟು ಮಾರು ಹೋದರು ಅಂದರೆ ಪತ್ರಿಕೆ ಅಂದರೆ ಹೀಗಿರಬೇಕು, ಪತ್ರಿಕೆಯ ಧೋರಣೆ ಅಂದರೆ ಹೀಗಿರಬೇಕು, ಸಕಲವನ್ನು ವಿರೋಧಿಸುವುದೇ ಪತ್ರಿಕೋದ್ಯಮದ ಧರ್ಮ ಅನ್ನುವ ಧೋರಣೆಯನ್ನು ತಾಳಿದರು. ಆ ಮೂಲಕ ಅವರು ವ್ಯವಸ್ಥೆಯನ್ನು ಟೀಕಿಸುವ ಬದಲು, ವ್ಯವಸ್ಥೆಯನ್ನು ವಿರೋಧಿಸುವ ಬದಲು ಪರಂಪರೆಯನ್ನು ಟೀಕಿಸುವ ಮಟ್ಟಕ್ಕೂ ಪತ್ರಕರ್ತರು ಪ್ರಬಲರಾದರು. ಕಾಲಕ್ರಮೇಣ ಏನಾಯ್ತು, ರಾಜಕೀಯ ಪರಿಸ್ಥಿತಿಗಳು ಬದಲಾದ ಹಾಗೆ ಈ ಪರಂಪರೆಯನ್ನು ಟೀಕಿಸುವ ಪತ್ರಕರ್ತರು ಏನ್ ಮಾಡಿದ್ರು, ಚೀನಾವನ್ನು ಬೆಂಬಲಿಸಿ ಭಾರತವನ್ನು ಟೀಕಿಸುವ ಮಟ್ಟಕ್ಕೂ ಇಳಿದರು. ಕೆಲವು ಪತ್ರಕರ್ತರು ಇದರಲ್ಲಿ ಬಂಧನಕ್ಕೂ ಒಳಗಾದರು. ಬಂಧನಕ್ಕೊಳಗಾದ ಪತ್ರಕರ್ತರು ಯಾರು ಅಂದ್ರೆ ಅದೇ ನೆಹರು ಕಾಲದಲ್ಲಿ ಹುಟ್ಟಿದ ಆ ಪತ್ರಕರ್ತರ ಆ ವಾರಸುದಾರರೇ ಮೊನ್ನೆ ಬಂಧನಕ್ಕೊಳಗಾದವರು. ಅತ್ತೊಂದು ವಿಷಯ ಗಂಭೀರವಾಗಿ ನಮಗೆ ಆಲೋಚನೆ ಮಾಡಬೇಕಾದಂಥದ್ದು ಏನಂದ್ರೆ, ಈ ಪತ್ರಕರ್ತರ ಬಂಧನವನ್ನ ಕೆಲವರು ಸಮರ್ಥಿಸಿಕೊಂಡ ರೀತಿ, ಅದರಲ್ಲೂ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಗಳು ಬಹಿರಂಗವಾಗಿ ಪತ್ರಕರ್ತರ ಬಂಧನವನ್ನ ವಿರೋಧಿಸಿದವು. ಕಾಂಗ್ರೆಸ್ಸಿಗರು ಯಾವ ಪ್ರಮಾಣದಲ್ಲಿ ಈ ಕಳ್ಳ ಪತ್ರಕರ್ತರ ಬಂಧನವನ್ನು ಸಮರ್ಥಿಸಿ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ, ಅವರಿಗೆ ದೇಶದ ಭದ್ರತೆಯ ಬಗ್ಗೆ ಕಿಂಚಿತ್ತೂ ಚಿಂತೆನೆ ಇಲ್ವ, ಅಥವಾ ಮೋದಿ ವಿರೋಧದ ಭರದಲ್ಲಿ ಇವರು ದೇಶ ವಿರೋಧಕ್ಕೆ ಅಡಿ ಇಟ್ರ ಅನ್ನುವ ಪ್ರಶ್ನೆ ಗಂಭೀರವಾಗಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತದೆ. ಚೀನಾದ ಹಣಕ್ಕೆ ಆಮಿಷಕ್ಕೊಳಪಟ್ಟ ಭಾರತದ ಕೆಲವು ಪತ್ರಕರ್ತರಿಗೂ ಭಾರತದ ವಿರೋಧ ಪಕ್ಷಗಳಿಗೂ ಹಾಗಾದ್ರೆ ವ್ಯತ್ಯಾಸನೇ ಇಲ್ವಾ? ಅಂದ್ರೆ ಪತ್ರಕರ್ತರೇನೋ ಬಂಧನಕ್ಕೊಳಗಾದ್ರು, ಆದ್ರೆ ಕಳ್ಳ ಪತ್ರಕರ್ತರನ್ನ ಸಮರ್ಥನೆ ಮಾಡಿಕೊಂಡವರು ಅಷ್ಟೇ ಹೊಣೆಗಾರರು, ಮತ್ತೆ ಅವರು ಆ ದೇಶದ್ರೋಹದಲ್ಲಿ ಅಷ್ಟೇ ಪಾಲುದಾರರು. 70 ಮತ್ತೆ 80ರ ದಶಕದ ಕಾಲದಲ್ಲಿ ಕರ್ನಾಟಕದ ಕೆಲವು ಊರುಗಳಿಗೆ ಬರ್ತಾ ಇದ್ದಂತ ಎರಡು ನಿಯತಕಾಲಿಕೆಗಳು ಕೆಲವರಿಗಿನ್ನೂ ನೆನಪಿರಬಹುದು. ಅದರಲ್ಲಿ ಒಂದು ಸೋವಿಯತ್ ಲ್ಯಾಂಡ್ ಮತ್ತೆ ಇನ್ನೊಂದು ಕನ್ನಡದಲ್ಲಿ ಸೋವಿಯತ್ ದೇಶ ಅಂತ. ಅದರಲ್ಲಿ ಸೋವಿಯತ್ ರಷ್ಯಾದ ಸಾಧನೆಗಳನ್ನ ಇನ್ನಿಲ್ಲದಂತೆ ಹೊಗಳಲಾಗ್ತಾ ಇತ್ತು ಮತ್ತೆ ಭಾರತ ಮತ್ತು ರಷ್ಯಾದ ಸಂಬಂಧವನ್ನ ಅಂದ್ರೆ ಭಾರತ ಮತ್ತು ನೆಹರೂನ ಸಂಬಂಧವನ್ನ ಅದರಲ್ಲಿ ವಿವರವಾಗಿ ಚರ್ಚೆ ಮಾಡಲಾಗ್ತಾ ಇತ್ತು. ಆ ಮೂಲಕ ನೆಹರು ತನ್ನ ವಿದೇಶಾಂಗ ನೀತಿಯ ಬಗ್ಗೆ ತಾನೇ ಬೆನ್ನು ತಟ್ಟಿಕೊಳ್ಳುತ್ತಿದ್ದರು. ಮತ್ತೆ ಸಾಹಿತ್ಯಾತ್ಮಕವಾಗಿ ಕೂಡ ಉತ್ಕೃಷ್ಟ ದರ್ಜೆಯಲ್ಲಿದ್ದಂತ ಆ ಮ್ಯಾಗಝೈನ್ ಆ ಕಾಲದಲ್ಲಿ ಬಹು ಚರ್ಚೆಗೆ ಒಳಪಡ್ತಾ ಇತ್ತು. ಎಷ್ಟು ಅಂದ್ರೆ ಕಾಲೇಜು ಹುಡುಗರಿಗೆ ಕಮ್ಯುನಿಸಂ ಅನ್ನೋದು, ಸಮಾನತೆ ಅನ್ನೋದು ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಸಾಹಿತ್ಯ ಅಂದ್ರೆ ಬಂಡಾಯದ ಧ್ವನಿ ಇರಲೇಬೇಕು ಅನ್ನೋ ಒಂದು ಧೋರಣೆ ಓದುಗರಲ್ಲಿ ಬರ್ತಾ ಇತ್ತು. ಹೀಗೆ ಕಮ್ಯುನಿಸಂ ಅನ್ನ ತಮಗೆ ಗೊತ್ತಿಲ್ಲದ ಹಾಗೆ ಇನ್ಯಾವುದೋ ದೇಶದಲ್ಲಿ ತತ್ಕ್ಷಣಕ್ಕೆ ಹುಟ್ಟಿದ ಒಂದು ಸಿದ್ಧಾಂತವನ್ನ ಭಾರತೀಯರಲ್ಲಿ ತಮಗೆ ಗೊತ್ತಿಲ್ಲದ ಹಾಗೇನೆ ಭಾರತೀಯ ಸಮಾಜದಲ್ಲಿ ಹರಡುವಲ್ಲಿ ಈ ಎರಡು ಪತ್ರಿಕೆಗಳು ತುಂಬಾ ಗಮನಾರ್ಹ ಪಾತ್ರವನ್ನು ವಹಿಸಿದವು. ಇದರ ನಂತರ ಏನಾಯ್ತು ಅಂದ್ರೆ, ಭಾರತದ ಪತ್ರಕರ್ತರು ಈ ಎರಡು ಮ್ಯಾಗಝಿನ್ ಬಗ್ಗೆ ಎಷ್ಟು ಮಾರು ಹೋದ್ರು ಅಂದ್ರೆ ಪತ್ರಿಕೆ ಅಂದ್ರೆ ಹೀಗಿರಬೇಕು, ಪತ್ರಿಕೆಯ ಧೋರಣೆ ಅಂದ್ರೆ ಹೀಗಿರಬೇಕು, ಸಕಲವನ್ನು ವಿರೋಧಿಸುವುದೇ ಪತ್ರಿಕೋದ್ಯಮದ ಧರ್ಮ ಅನ್ನುವ ಧೋರಣೆಯನ್ನು ತಾಳಿದ್ರು. ಆ ಮೂಲಕ ಅವರು ವ್ಯವಸ್ಥೆಯನ್ನು ಟೀಕಿಸುವ ಬದಲು, ವ್ಯವಸ್ಥೆಯನ್ನು ವಿರೋಧಿಸುವ ಬದಲು ಪರಂಪರೆಯನ್ನು ಟೀಕಿಸುವ ಮಟ್ಟಕ್ಕೂ ಪತ್ರಕರ್ತರು ಪ್ರಬಲರಾದ್ರು. ಅಂದ್ರೆ ಪತ್ರಿಕೋದ್ಯಮ ಅನ್ನೋದು ವ್ಯವಸ್ಥೆಯನ್ನು ಟೀಕಿಸಬೇಕಾದಂತದ್ದೇ ಹೌದಾದ್ರೂ, ಪರಂಪರೆಯನ್ನು ಟೀಕಿಸಬೇಕು ಅನ್ನೋದು ಈ ಎರಡು ಪತ್ರಿಕೆಗಳ ಮೂಲಕ ಭಾರತದ ಪತ್ರಕರ್ತರ ತಲೆಯಲ್ಲಿ ಹೊಕ್ಕಿತು. ಈ ನಂತರ ಕಾಲಕ್ರಮೇಣ ಏನಾಯ್ತು, ರಾಜಕೀಯ ಪರಿಸ್ಥಿತಿಗಳು ಬದಲಾದ ಹಾಗೆ ಈ ಪರಂಪರೆಯನ್ನು ಟೀಕಿಸುವ ಪತ್ರಕರ್ತರು ಏನ್ ಮಾಡಿದ್ರು, ಚೀನಾವನ್ನು ಬೆಂಬಲಿಸಿ ಭಾರತವನ್ನು ಟೀಕಿಸುವ ಮಟ್ಟಕ್ಕೂ ಇಳಿದರು. ಎಷ್ಟು ಅಂದ್ರೆ ಸೋವಿಯತ್ ರಷ್ಯಾವನ್ನ ಹೊಗಳಿ ಭಾರತವನ್ನು ಟೀಕಿಸುವ ಮಟ್ಟಿಗೆ, ಮತ್ತೆ ಭಾರತವನ್ನು ಟೀಕಿಸಿ ಚೀನಾವನ್ನು ಹೊಗಳುವ ಮಟ್ಟಕ್ಕೆ ಕೆಲವು ಪತ್ರಕರ್ತರು ಬಂದರು. 1950ರ ದಶಕ ಮತ್ತು 60ರ ದಶಕದ ಆರಂಭದ ಭಾಗದಲ್ಲಿ ಚೀನಾದ ಆಕ್ರಮಣ, ದಲೈಲಾಮ ಅವರ ಪಲಾಯನ, ಈ ಮೊದಲಾದ ಸಂಗತಿಗಳ ಬಗ್ಗೆ ಕೂಡ ಭಾರತೀಯ ಪತ್ರಕರ್ತರು ಭಾರತದಲ್ಲಿ ಇದ್ದುಕೊಂಡೇ ಚೀನಾವನ್ನು ಸಮರ್ಥನೆ ಮಾಡಿಕೊಂಡ್ರು. ಅಂದ್ರೆ ದೇಶ ವಿರೋಧಿ ಕೃತ್ಯವನ್ನು ಬಹಿರಂಗವಾಗಿ ಭಾರತದ ಕೆಲವು ಪತ್ರಕರ್ತರು ಮಾಡತೊಡಗಿದರು. ಇದೆಲ್ಲವನ್ನ ಈ ಪೂರ್ವ ಪೀಠಿಕೆಯನ್ನು ಯಾಕೆ ಹೇಳಬೇಕಾಯಿತು ಅಂದ್ರೆ, ನ್ಯೂಸ್ ಲಿಂಕ್ ಪ್ರಕರಣ ಅಂತ ಅದು ಖ್ಯಾತಾಗಿದೆ. ಭಾರತದ ಕೆಲವು ಪತ್ರಕರ್ತರನ್ನ ಬಂಧಿಸಲಾಗಿದೆ. ಕಮ್ಯುನಿಸ್ಟ್ ಚೀನಾದ ಹಣದ ಆಮಿಷಕ್ಕೆ ಒಳಗಾಗಿ ಭಾರತದ ಕೆಲವು ಪತ್ರಕರ್ತರು ಭಾರತವನ್ನು ಟೀಕಿಸ್ತಾ ಇದ್ರು ಮತ್ತೆ ಚೀನಾವನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರು ಅನ್ನುವ ಒಂದು ಅಪಾಯಕಾರಿ ಗಂಭೀರವಾದ ವಿಷಯ ಕೆಲವು ದಿನಗಳ ಹಿಂದೆ ಬಹಿರಂಗ ಆಗಿದೆ. ಕೆಲವು ಪತ್ರಕರ್ತರು ಇದರಲ್ಲಿ ಬಂಧನಕ್ಕೂ ಒಳಗಾದ್ರು. ಈ ಪ್ರಕರಣಕ್ಕೂ ಮತ್ತು ನೆಹರು ಕಾಲದಲ್ಲಿ ನಡೆದಂತ ಈ ಬೆಳವಣಿಗೆಗೂ ಏನೋ ಒಂದು ನಂಟಿದೆ ಅಂತ ನಮ್ಗೆ ಅನಿಸ್ತದೆ. ಯಾಕೆಂದ್ರೆ ಮೊನ್ನೆ ಬಂಧನಕ್ಕೊಳಗಾದ ಪತ್ರಕರ್ತರು ಯಾರು ಅಂದ್ರೆ ಅದೇ ನೆಹರು ಕಾಲದಲ್ಲಿ ಹುಟ್ಟಿದ ಆ ಪತ್ರಕರ್ತರ ಆ ವಾರಸುದಾರರೇ ಮೊನ್ನೆ ಬಂಧನಕ್ಕೊಳಗಾದವರು ಅನ್ನುವ ಸಂಗತಿಯನ್ನ ನಾವು ಮರಿಬಾರದು. ಅಂದ್ರೆ ಯಾವ ಪತ್ರಕರ್ತರನ್ನ ನೆಹರು ಏನ್ ಕಮ್ಯುನಿಸಂ ಸೃಷ್ಟಿಸಿತ್ತೋ ಅದೇ ನೆಹರುನ ವಾರಸುದಾರರು ಕಾಂಗ್ರೆಸ್ನ ಪರವಾಗಿ ಮತ್ತೆ ಚೀನಾ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಪತ್ರಕರ್ತರು ಭಾರತದಲ್ಲಿ ಇಂದಿಗೂ ಇದ್ದಾರೆ ಅನ್ನೋದು ಒಂದು ಅಪಾಯಕಾರಿಯಾದ ಸಂಗತಿ. ಇದು ಭಾರತದ ಪತ್ರಿಕೋದ್ಯಮಕ್ಕೆ ಮಾರಕ ಮಾತ್ರ ಅಲ್ಲ, ಭಾರತದ ಸಮಾಜಕ್ಕೆ, ಭಾರತದ ಗೌರವಕ್ಕೆ, ಭಾರತದ ಭದ್ರತೆಗೆ ತುಂಬಾ ಅಪಾಯಕಾರಿಯಾದ ಒಂದು ಸಂಗತಿ. ಈ ಪತ್ರಕರ್ತರ ಬಂಧನದ ಪ್ರಕರಣದ ನಂತರ ಮತ್ತೊಂದು ವಿಷಯ ಗಂಭೀರವಾಗಿ ನಮಗೆ ಆಲೋಚನೆ ಮಾಡಬೇಕಾದಂತದ್ದೇನಂದ್ರೆ, ಈ ಪತ್ರಕರ್ತರ ಬಂಧನವನ್ನ ಕೆಲವರು ಸಮರ್ಥಿಸಿಕೊಂಡ ರೀತಿ, ಅದರಲ್ಲೂ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಗಳು ಬಹಿರಂಗವಾಗಿ ಪತ್ರಕರ್ತರ ಬಂಧನವನ್ನ
ವಿರೋಧಿಸಿದವು, ಅಂದ್ರೆ ಸರ್ಕಾರವನ್ನು ಟೀಕಿಸಿದವು. ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದೆ, ಪತ್ರಿಕೋದ್ಯಮಕ್ಕೆ ಮೂಗುದಾರ ಹಾಕ್ತಾ ಇದೆ, ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅಬ್ಬರದಿಂದ ಅರಚಿತಾ ಇದ್ದಾರೆ. ಅಂದ್ರೆ ಯಾವ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪತ್ರಕರ್ತರ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿತ್ತೋ ಅದೇ ಕಾಂಗ್ರೆಸ್ಸಿಗರು ಇವತ್ತು ಮೋದಿ ವಿರೋಧಕ್ಕೋಸ್ಕರ ಚೀನಾದ ಪರವಾಗಿ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಯಾವ ಪ್ರಮಾಣದಲ್ಲಿ ಈ ಕಳ್ಳ ಪತ್ರಕರ್ತರ ಬಂಧನವನ್ನು ಸಮರ್ಥಿಸಿ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ದೇಶದ ಭದ್ರತೆಯ ಬಗ್ಗೆ ಕಿಂಚಿತ್ತೂ ಚಿಂತೆನೆ ಇಲ್ವ, ಅಥವಾ ಮೋದಿ ವಿರೋಧದ ಭರದಲ್ಲಿ ಇವರು ದೇಶ ವಿರೋಧಕ್ಕೆ ಅಡಿ ಇಟ್ರ ಅಂತ ಅನ್ನೋ ಪ್ರಶ್ನೆ ಗಂಭೀರವಾಗಿ ನಮ್ಮ ಮುಂದೆ ಇದೆ, ಪ್ರತ್ಯಕ್ಷ ಆಗ್ತದೆ. ಯಾಕೆಂದ್ರೆ ಚೀನಾ ವಿಷಯದಲ್ಲಿ ಚೀನಾ ಡೋಕ್ಲಾಮ್ ಪ್ರಕರಣ ಆದಾಗ, ಗಲ್ವಾನ್ ಪ್ರಕರಣ ಆದಾಗ, ಮತ್ತೆ ಪಾಂಗ್ವಾಂಗ್ ಸರೋವರದ ಪ್ರಕರಣ ಆದಾಗ, ಅಂದ್ರೆ ಆ ಎಲ್ಲಾ ಜಾಗಗಳಲ್ಲಿ ಚೀನಾ ಸೈನಿಕರು ಭಾರತೀಯ ಸೈನಿಕರ ಜೊತೆ ಮುಖಾಮುಖಿಯಾದಾಗ, ಸೆಣಸಾಟ ನಡೆದಾಗಲೆಲ್ಲ ಚೀನಾ ನರೇಂದ್ರ ಮೋದಿ ಅವರನ್ನ ನಖಶಿಖಾಂತವಾಗಿ ವಿರೋಧಿಸಿತು, ಭಾರತವನ್ನ ಟೀಕೆ ಮಾಡಿತ್ತು. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಕೆಲವು ಪತ್ರಕರ್ತರು ಕೂಡ ಮೋದಿಯನ್ನ ಟೀಕೆ ಮಾಡಿ ಚೀನಾವನ್ನ ಸಮರ್ಥನೆ ಮಾಡಿಕೊಂಡಿತು. ಅಂದ್ರೆ ಚೀನಾದ ಹಣಕ್ಕೆ ಆಮಿಷಕ್ಕೊಳಪಟ್ಟ ಭಾರತದ ಕೆಲವು ಪತ್ರಕರ್ತರಿಗೂ, ಭಾರತದ ವಿರೋಧ ಪಕ್ಷಗಳಿಗೂ ಹಾಗಾದ್ರೆ ವ್ಯತ್ಯಾಸನೇ ಇಲ್ವಾ? ಚೀನಾದ ಧೋರಣೆಯನ್ನೇ ಭಾರತದ ಪತ್ರಕರ್ತರು ಭಾರತದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಚೀನಾ ಭಾರತದಲ್ಲಿ ನೇರ ಯುದ್ಧವನ್ನು ಹೂಡಿದೆ ಅಂತ ಅರ್ಥ ತಾನೆ? ಅದು ಅಲ್ಲದೆ ಚೀನಾ ತನಗಾಗದಂತ ಕೆಲವು ಸಂಗತಿಗಳನ್ನ, ತಾನು ಬಹಿರಂಗವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಭಾರತೀಯ ಪತ್ರಕರ್ತರಿಗೆ ಹಣವನ್ನು ನೀಡುವ ಮೂಲಕ, ಪತ್ರಕರ್ತರ ಮೂಲಕ ತನ್ನ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಅಂತ ನಮಗೆ ಅನಿಸ್ತದೆ. ಅದು ಅಲ್ಲದೆ ಚೀನಾ ಇವತ್ತು ದಾಳಿಯ ವಿಸ್ತಾರಣಾವಾದಿ ನೀತಿಗೆ ತನ್ನ ಎಲ್ಲಾ ಸಾಧ್ಯತೆಗಳನ್ನು, ದಾಳಿಯ ಎಲ್ಲಾ ಸಾಧ್ಯತೆಗಳನ್ನು ಇವತ್ತು ಅದು ಪ್ರಯೋಗಕ್ಕೊಳಪಡಿಸ್ತಾ ಇದೆ. ಅದು ಬೇರೆ ಬೇರೆ ರೀತಿಯ ದಾಳಿಗಳನ್ನು ಅದು ಭಾರತದ ವಿರುದ್ಧ ಪ್ರಯೋಗಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ಪತ್ರಿಕೋದ್ಯಮ ಎಂಬ ಅಸ್ತ್ರದ ಮೂಲಕ ಭಾರತದ ವಿರುದ್ಧ ನೇರ ಸೆಣಸಾಟಕ್ಕೆ, ಹೊಗೆ ಇಲ್ಲದ ಯುದ್ಧಕ್ಕೆ ಚೀನಾ ಇಳಿದಿದೆ. ಅದಕ್ಕೆ ನಮ್ಮ ಪತ್ರಕರ್ತರು ಬಲಿಯಾಗಿದ್ದಾರೆ ಅನ್ನೋದು ಒಂದು ಅಪಾಯಕಾರಿ ಸಂಗತಿ. ಅದು ಅಲ್ಲದೆ ಪತ್ರಕರ್ತರು ಬಲಿಯಾಗಿದ್ದಾರೆ, ಅವರ ಬಂಧನಕ್ಕೊಳಗಾಗಿದೆ ಅನ್ನೋದೇನೋ ಸರಿ, ಆದರೆ ಪತ್ರಕರ್ತರ ಬಂಧನವನ್ನು ಟೀಕಿಸುವಂತಹ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಸಹಿತ ಇತರ ವಿರೋಧ ಪಕ್ಷಗಳ ಪ್ರಾಮಾಣಿಕತೆ ಏನು ಅನ್ನೋ ಪ್ರಶ್ನೆ ಈಗ ನಮ್ಮ ಮುಂದಿದೆ. ಅಂದರೆ ಪತ್ರಕರ್ತರೇನೋ ಬಂಧನಕ್ಕೊಳಗಾದರು, ಆದರೆ ಕಳ್ಳ ಪತ್ರಕರ್ತರನ್ನ ಸಮರ್ಥನೆ ಮಾಡಿಕೊಂಡವರು ಅಷ್ಟೇ ಹೊಣೆಗಾರರು, ಮತ್ತು ಅವರು ಆ ದೇಶದ್ರೋಹದಲ್ಲಿ ಅಷ್ಟೇ ಪಾಲುದಾರರು. ಹಾಗಾಗಿ ಪತ್ರಕರ್ತರ ಬಂಧನವನ್ನು ಮಾತ್ರ ನಾವು ಯಶಸ್ಸು ಅಂತ ಬೀಗಬಾರದು. ಪತ್ರಕರ್ತರನ್ನ ಇಂಥ ಕಳ್ಳ ಪತ್ರಕರ್ತರನ್ನ ಸಮರ್ಥನೆ ಮಾಡುವಂತ ಅವರು ಕೂಡ ಕಳ್ಳರೆ, ಅವರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ, ಮತ್ತೆ ಈ ವಿರೋಧ ಪಕ್ಷಗಳ ಬಗ್ಗೆ ಜನಜಾಗೃತಿ ಮೂಡಬೇಕಾಗಿದೆ. ನಮಸ್ಕಾರ.